ಪ್ರಿಯರೇ, ಸ್ಯಾನಡ್ ದುಡಿ ಅಪ್ಲೈಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದು ಸದಾ ಸಂಚಲನಾತ್ಮಕ ಸುದ್ದಿ. ಬಾಲಿವುಡ್ನ ಪ್ರಮುಖರೇ ನನ್ನನ್ನ ಮಂಚಕ್ಕೆ ಕರೆದಿದ್ದರು. ಕಿರುಕುಳ ತಾರಲಾರದೆ, ಹರಾಸ್ಮೆಂಟನ್ನು ತಾರಲಾರದೆ ಚೆನ್ನೈಗೆ ಹೋಗಿ ಹೋಗಿದ್ದೆ ಎಂದು ನಟಿ ಮೀನು ಮೊನ್ನೇರ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮೀನು ಮೊನ್ನೇರ್ ಅವರ ಸ್ಫೋಟಕ ಆರೋಪಗಳು ಕೇರಳದ ಫಿಲ್ಮ್ ಇಂಡಸ್ಟ್ರಿ, ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ, ಬಾಲಿವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿಸುತ್ತದೆ. ಇದೀಗ ಹೇಮಾ ಕಮಿಟಿಯ ವರದಿ ಎಲ್ಲ ಕಡೆ ಅನಾವರಣಗೊಂಡ ಕಾರಣ ಮಲಯಾಳಂ ಸಿನಿಮಾ ರಂಗದ ರೋಚಕವಾದ ಸ್ಫೋಟಕ ಮಾಹಿತಿಗಳು ಎಲ್ಲ ಕಡೆ ಸ್ಫೋಟಗೊಳ್ಳುತ್ತದೆ. ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಲೈಂಗಿಕ ಕಿರುಕುಳ ಸೇರಿದಂತೆ ತಾವು ಅನುಭವಿಸಿದ ಆಘಾತಕಾರಿ ಘಟನೆಗಳು ಮತ್ತು ನೋಡಿದ ಸಂಕಷ್ಟಗಳನ್ನು ನಟಿಯರು ಬಹಿರಂಗಪಡಿಸುತ್ತಿದ್ದು ಬಾಲಿವುಡ್ನಲ್ಲಿ ಇಂಥವೆಲ್ಲ ಇದೆಯಾ ಎಂದು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ. ಈಗ ಇಂಥದೇ ಆರೋಪವನ್ನು ಬಾಲಿವುಡ್ನ ನಟಿ, ಪ್ರಖ್ಯಾತ ನಟಿ ಮೀನು ಮೊನ್ನೀರ್ ಅವರು ಮಾಡಿದ್ದಾರೆ. ವಿಶೇಷವೆಂದರೆ ಬಾಲಿವುಡ್ನ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯ ಪ್ರಮುಖ ನಾಲ್ವರ ವಿರುದ್ಧ ಈ ಆರೋಪ ಬಂದಿರುವುದು ಎಲ್ಲರನ್ನ ನಿಬ್ಬೆರಗಾಗಿಸುವಂತೆ ಮಾಡಿದೆ. 2013 ಚಲನಚಿತ್ರವೊಂದರ ಶೂಟಿಂಗ್ ವೇಳೆ ನಾಲ್ವರು ಬಾಲಿವುಡ್ನ ಪ್ರಮುಖರಾದ ಮುಕೇಶ್, ಮಣಿಯನ್ ಪ್ರಲಯ್ ರಾಜು, ಇಡವೇಲ ಅಬು ಮತ್ತು ಜಯಸೂರ್ಯ ಇವರ ಮೇಲೆ ದೈಹಿಕವಾಗಿ ದೌರ್ಜನ್ಯವನ್ನು ಎಸಗಿದರು ಮತ್ತು ಕೀಳು ಮಟ್ಟದ ಭಾಷೆಯಲ್ಲಿ ಇವರನ್ನು ನಿಂದಿಸಿದರು ಎಂದು ನಟಿ ಮೀನು ಮೊನ್ನೇರ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇವರಿಂದ ನಾನು ಯಾತನೆ ಅನುಭವಿಸಿದ್ದೇನೆ. ಕೇರಳದ ಪ್ರಖ್ಯಾತ ನಟರು ನಿರ್ಮಾಪಕರಿಂದ ನಾನು ಸಾಕಷ್ಟು ದೌರ್ಜನ್ಯಕ್ಕೊಳಗಾಗಿದ್ದೇನೆ ಎಂದು ಹೇಳಿದ್ದಾರೆ. ಬಳಿಕ ಅವರಿಗೆ ಸಹಕರಿಸಲು ಯತ್ನಿಸಿದ್ದೆ, ಆದರೆ ನಿಂದನೆ ದೌರ್ಜನ್ಯ ಅಸಹನೀಯವಾಯಿತು, ಹೆಚ್ಚಾಯಿತು. ಕಡೆಗೆ ನನ್ನನ್ನು ಅಂತಿಮವಾಗಿ ಬಾಲಿವುಡ್ ತೊರೆದು ಚೆನ್ನೈಗೆ ಸ್ಥಳಾಂತರಗೊಳ್ಳುವಂತೆ ಈ ದೌರ್ಜನ್ಯ ಮಾಡಿತ್ತು ಎಂದು ಸ್ಫೋಟಕ ರೀತಿಯಲ್ಲಿ ಕೇರಳ ಫಿಲ್ಮ್ ಇಂಡಸ್ಟ್ರಿಯ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಭಾರತೀಯ ಸಿನಿಮಾ ರಂಗದಲ್ಲಿ ಒಳ್ಳೆಯ ಕಂಟೆಂಟ್, ಕ್ವಾಲಿಟಿಯ ಸಿನಿಮಾ, ಸದಾಭಿರುಚಿಯ ಸಿನಿಮಾಗಳಿಗೆ ಮಲಯಾಳಂ ಸಿನಿಮಾ ರಂಗ ಸಖತ್ತು ಪ್ರಖ್ಯಾತಿಯನ್ನು ಗಳಿಸಿದೆ. ಇದೀಗ ಇದರ ನಡುವೆ ಇಂತಹ ಆರೋಪಗಳು ಕೇಳಿ ಬರುತ್ತಿರುವುದು ಎಲ್ಲರಲ್ಲೂ ನಿಬ್ಬೆರಗಾಗಿಸುವಂತೆ ಮಾಡುತ್ತದೆ. ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಸದಸ್ಯತ್ವ ನೀಡುವುದಕ್ಕೆ ಪದಾಧಿಕಾರಿ ಎಡವೇಲು ಬಾಬು ಲೈಂಗಿಕವಾಗಿ ಪ್ರಯೋಜನವನ್ನು ಬಯಸಿದ್ದಾಗಿ ಮೀನು ಗಂಭೀರ ಆರೋಪವನ್ನು ಮಾಡಿದ್ದಾರೆ. 2008 ದೇ ಇಂಗಟ್ಟು ನೋಕಿಯೋ ಸೆಟ್ನಲ್ಲಿ ನಟ ಜಯಸೂರ್ಯ ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿಕೊಂಡಿದ್ದರು. ಇನ್ನೇ ಹಿಂಬದಿಯಿಂದ ಬಂದು ನನ್ನನ್ನು ಅಪ್ಪಿಕೊಂಡು ಮುದ್ದಾಡಲು ಪ್ರಯತ್ನಿಸಿದರು ಎಂದು ಆರೋಪವನ್ನು ಮಾಡಿದ್ದಾರೆ. ಈ ಘಟನೆಯ ಬಗ್ಗೆ ನಟ ಜಗತಿ ಶ್ರೀಕುಮಾರ್ಗೆ ತಿಳಿಸಲು ಪ್ರಯತ್ನಿಸಿದ್ದಾಗ ತಿರುವನಂತಪುರಂನಲ್ಲಿರೋ ತನ್ನ ಅಪಾರ್ಟ್ಮೆಂಟ್ಗೆ ಬರುವಂತೆ ಒತ್ತಡ ಹೇರಿದರು, ಆದರೆ ಅದನ್ನು ನಿರಾಕರಿಸಿದ್ದೆ ಎಂದು ಹೇಳಿದ್ದಾರೆ. ದಾತಡಿಯ ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ ಮಣಿಯಲ್ ಪಿ ರಾಜ್ ತಾನು ತಂಗಿದ್ದ ಹೋಟೆಲ್ ಕೋಣೆಗೆ ಬರುವುದಾಗಿ ಇಚ್ಛೆಯನ್ನು ವ್ಯಕ್ತಪಡಿಸಿದರು, ಆದರೆ ಅದನ್ನು ನಿರಾಕರಿಸಿದ್ದೆ. ಇದಕ್ಕೆ ಮರುದಿನ ಸೆಟ್ನಲ್ಲಿ ಅವರು ನನ್ನನ್ನು ಕೋಪದಿಂದ ಪ್ರತಿಕ್ರಿಯಿಸಿ ನನ್ನನ್ನು ಅಪಹಾಸ್ಯ ಮಾಡಿದರು ಎಂದು ಹೇಳಿದ್ದಾರೆ. ಇದೀಗ ಹೇಮಾ ಕಮಿಟಿಯ ವರದಿ ರೋಚಕವಾದ ರೀತಿಯ ಟ್ವಿಸ್ಟನ್ನು ಪಡೆಯುತ್ತದೆ. ಇದು ಯಾವ ರೀತಿ ಸಂಚಲನವನ್ನು ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕು. ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರುತ್ತದೆ. ರಂಜಿತ್ ಮತ್ತು ಸಿದ್ದಿಕ್ ರಾಜೀನಾಮೆ ಬೆನ್ನಲ್ಲೇ ಸ್ಫೋಟಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಮೀನು ಮುನೀರ್. ನನಗೂ ಸಾಕಷ್ಟು ಲೈಂಗಿಕ ಕಿರುಕುಳವಾಗಿದೆ. 2013 ಶೂಟಿಂಗ್ ಸಂದರ್ಭದಲ್ಲಿ ನಾನು ಟಾಯ್ಲೆಟ್ಗೆ ಹೋಗಿ ಹೊರ ಬಂದ ತಕ್ಷಣ ಪ್ರಖ್ಯಾತ ನಟ ಜಯಸೂರ್ಯ ನನ್ನ ಹಿಂಬದಿಯಿಂದ ತಬ್ಬಿಕೊಂಡು ಕಿಸ್ ಮಾಡಿದರು ಎಂದು ಆರೋಪಿಸಿದ್ದಾರೆ. ಸಾಕಷ್ಟು ನಟಿಮಣಿಯರು ಹೇಳುವಂತೆ ಅವರಿಗೆ ಕ್ಯಾರಾವ್ಯಾನಲ್ಲೂ ಲೈಂಗಿಕ ದೌರ್ಜನ್ಯವಾಗಿದೆ. ಹಾಗಾಗಿ ಸಾಕಷ್ಟು ಪ್ರಖ್ಯಾತ ನಿರ್ಮಾಪಕರು ಅವಕಾಶಕ್ಕಾಗಿ ಮಂಚಕ್ಕೆ ಕರೆದಿದ್ದ ಆರೋಪವನ್ನು ಮಾಡಿದ್ದಾರೆ ಟಾಲಿವುಡ್ನ ಪ್ರಖ್ಯಾತ ನಟಿ ಮೀನು ಮುನೀರ್. ಇದೀಗ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕು. ಇದೀಗ ಸ್ಯಾಂಡಲ್ವುಡ್ನಲ್ಲೂ ಮೀಟು ಅಭಿಯಾನ ಜೋರಾಗಿ ನಡೆಯುತ್ತದೆ. ಭಾರತೀಯ ಸಿನಿಮಾ ರಂಗದ ಎಲ್ಲ ಸಂಚಲನಾತ್ಮಕ ಸ್ಫೋಟಕ ಸುದ್ದಿಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ನಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಫ್ರೆಡೆಸ್ಟ್ ವಾಟರ್ ಫ್ರಬಿಟ್ಸ್ ಕಾರ್ಡ್ ಆಫ್ ಇಂಡಸ್ಟ್ರಿ ಟೆಲಿಸಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ದುಡಿ ಅಪ್ಲೈಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಇದು ಸಂಚಲನಾತ್ಮಕ ಸುದ್ದಿ. ಬಾಲಿವುಡ್ನ ಪ್ರಮುಖರೇ ನನ್ನನ್ನು ಮಂಚಕ್ಕೆ ಕರೆದಿದ್ದರು. ಕಿರುಕುಳ ತಾರಲಾರದೆ, ಹರಾಸ್ಮೆಂಟನ್ನು ತಾರಲಾರದೆ ಚೆನ್ನೈಗೆ ಹೋಗಿ ಹೋಗಿದ್ದೆ ಎಂದು ನಟಿ
ಮೀನು ಮೊನ್ನೆಯರ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮೀನು ಮೊನ್ನೆಯರ್ ಅವರ ಸ್ಫೋಟಕ ಆರೋಪಗಳು ಕೇರಳದ ಫಿಲ್ಮ್ ಇಂಡಸ್ಟ್ರಿ, ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ, ಬಾಲಿವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿಸುತ್ತದೆ. ಇದೀಗ ಹೇಮಾ ಕಮಿಟಿಯ ವರದಿ ಎಲ್ಲ ಕಡೆ ಅನಾವರಣಗೊಂಡ ಕಾರಣ ಮಲಯಾಳಂ ಸಿನಿಮಾ ರಂಗದ ರೋಚಕವಾದ ಸ್ಫೋಟಕ ಮಾಹಿತಿಗಳು ಎಲ್ಲ ಕಡೆ ಸ್ಫೋಟಗೊಳ್ಳುತ್ತದೆ. ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಲೈಂಗಿಕ ಕಿರುಕುಳ ಸೇರಿದಂತೆ ತಾವು ಅನುಭವಿಸಿದ ಆಘಾತಕಾರಿ ಘಟನೆಗಳು ಮತ್ತು ನೋಡಿದ ಸಂಕಷ್ಟಗಳನ್ನು ನಟಿಯರು ಬಹಿರಂಗಪಡಿಸುತ್ತಿದ್ದು ಬಾಲಿವುಡ್ನಲ್ಲಿ ಇಂಥವೆಲ್ಲ ಇದೆಯಾ ಎಂದು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ. ಈಗ ಇಂಥದೇ ಆರೋಪವನ್ನು ಬಾಲಿವುಡ್ನ ನಟಿ, ಪ್ರಖ್ಯಾತ ನಟಿ ಮೀನು ಮೊನ್ನಿರವರು ಮಾಡಿದ್ದಾರೆ.